ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಪದೇ ಟ್ರೀಟ್ ಮಾಡಿ ಹೇಳ್ತಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ನಿಮ್ಮನೇ ಹೇಳ್ತಿದ್ದಾರೆ ಸರ್, ಹೆಸರು ಪ್ರಸ್ತಾಪ ಮಾಡ್ತಿದ್ದಾರೆ. ಎಸ್ ಐ ಟಿ ತನ್ನ ಕಾರ್ಯವನ್ನ ಸಂಪೂರ್ಣವಾಗಿ ಎಲ್ಲ ವಿಷಯಗಳ ಆಧಾರಿತವಾಗಿ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಸಬ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, ಆ ಪ್ರಕಾರ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾನು ಕೂಡ ಹೆಚ್ಚಿಗೆ ಮಾತನಾಡೋದಿಲ್ಲ. ಇನ್ನು ಕಾಂಗ್ರೆಸ್ನವ್ರ ಹೇಳಿಕೆ ಬಗ್ಗೆ ಅವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ? ಉಲ್ಲಪ್ಪ ನೇಟಿಯವ್ರ ಕೇಸ್ನಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿದ್ರ, ವಿಚಾರಣೆ ಮಾಡಿದ್ರ, ಕ್ಲೀನ್ ಚಿಟ್ ಕೊಟ್ಟರು, ಸಿಐಡಿಗೆ ಹಾಕಿತ್ತು, ಒಂದು ಸತಿಯನ್ನು ಯಾರನ್ನು ವಿಚಾರಣೆ ಮಾಡಲಿಲ್ಲ. ಹೋಗಲಿ, ಯಾರು ಸಿ ಡಿ ಮಾಡಿದಾರೆ ಅವ್ರನ್ನೂ ಕಂಡುಹಿಡಿಲಿಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಅವರು ತಿರುಗಿ ನೋಡಬೇಕು. ಮೊದಲು ನಾವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೇವೆ. ಯಾಕಂದರೆ ಎಲ್ಲವನ್ನೂ ಕೂಡ ಅಲ್ಟಿಮೇಟ್ಲಿ ಕೋರ್ಟ್ ಆಫ್ ಲಾದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು. ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ನಾನು ಹಿಂದೂ ಹೇಳ್ತೇನೆ, ಈ ಥರ ಟ್ವೀಟ್ಗಳು, ಹೇಳಿಕೆಗಳು, ಪ್ರತಿಭಟನೆಗಳು ಯಾವುದೇ ಸೈಡಿಂದ ಆದರೂ ಕೂಡ ಅದು ಯಾವುದೇ ರೀತಿಯ ಪ್ರಭಾವ ನಮ್ಮ ಎಸ್ ಐ ಟಿ ಮೇಲೆ ಬೀರೋದಿಲ್ಲ. ನಮ್ಮ ಎಸ್ ಐ ಟಿ ಕಾನೂನಿನ ಪ್ರಕಾರವೇ ಕೆಲಸ ಮಾಡುತ್ತೆ. ಯಾವುದೇ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ, ಯಾವುದೇ ರೀತಿಯ ಅಡೆತಡೆಗಳಿಗೂ ಕೂಡ ಮಣಿ ಹಾಕೋದಿಲ್ಲ. ಯಾರು ಪರಾನೂ ಇಲ್ಲ, ಯಾರು ವಿರೋಧನೂ ಇಲ್ಲ. ಸತ್ಯ ಸಂಗತಿಯನ್ನು ಹೊರಗೆ ತರಬೇಕಾದ್ರೆ ಎಸ್ ಐ ಟಿನೇ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಅವರು ಅತ್ಯಂತ ಹಿರಿಯ ಅಧ್ಯಕ್ಷ ಅಧಿಕಾರಿಗಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ, ಈ ಒಂದು ತನಿಖೆಯಲ್ಲಿ ಅನಾವಶ್ಯಕವಾಗಿ ಮಾತನಾಡಿ ಇದರ ಒಂದು ಗಂಭೀರತೆಯಾಗಲಿ ಅಥವಾ ಇದರ ಪ್ರಗತಿಗಾಗಲಿ ಅಡ್ಡಪಡಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಆ ಪ್ರಕಾರ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ. ತಗೊಳ್ಳುವಂಥ ಅಂದರೆ ಕಾನೂನುಬದ್ಧವಾಗಿ ಅವರು ಹೇಳಿಕೆ ಕೊಟ್ಟಾಯಿತು ಸಾಧ್ಯತೆಗಳಿವೆ ನನಗೆ. ಯಾಕಂದ್ರೆ ಕಾನೂನು ಸಚಿವರು ಉತ್ತಮ, ಕಾನೂನು ಸಚಿವರ ಪ್ರಶ್ನೆ ಇಲ್ಲ ಅಥವಾ ಗೃಹ ಸಚಿವ ಪ್ರಶ್ನೆ ಇಲ್ಲ, ನನಗೆ ವ್ಯಕ್ತಿಗಳಲ್ಲ. ಅದು ಪೊಲೀಸರು ಮಾಡೋ ಕೆಲಸ. ಪೊಲೀಸರು ಏನೇನು ಅವಶ್ಯಕತೆ ಇದೆ, ಏನೇನು ಅವಶ್ಯಕತೆ ಇಲ್ಲ, ಅದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ತೀರ್ಮಾನ ಒಂದು. ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.